ಬಾಮ ಸಂಧ್ಯಾ ಕೂತ್ಕೋ. ಬೇಡ, ಫೋನ್ ಮಾಡ್ಬೇಕಿತ್ತು. ಯಾರಿಗೆ? ಅಕ್ಕಂಗೆ. ಅಕ್ಕಂಗ? ಹಲೋ, ಫೋನ್ ಹಚ್ಚಿದ್ ಯಾರು? ನಾನಕ್ಕ, ಬೆಂಗಳೂರಿಂದ ಮಾತಾಡ್ತಿರೋದು. ಬೆಂಗಳೂರಿಂದನ? ಅಯ್ಯ ನಮ್ಮವ್ವ, ಬಗಲಾಗ ಕುಂತ್ ಮಾತಾಡ್ದಂಗ ಆಗಾಕತ್ತೈತಲ್ಲೆ. ಅಲ್ಲೇ ಎಷ್ಟು ದಿನ ಆತು, ಇನ್ನೂ ನೀನ್ ಬಂದೇ ಇಲ್ಲಲ್ಲೆ. ಯಾವ್ದಾರು ದೊಡ್ಡ ಗಿರಾಕಿ ಸಿಕ್ಕೇನ್ ಮತ್ತೆ? ನೋಡವ್ವ, ನಿನಗೋಸ್ಕರ ಇಲ್ಲಿ ಅಗದಿ ದೊಡ್ಡ ಸಾವುಕಾರರು ಬಂದು ಬಂದು ಹೋಗಾಕತ್ಯಾರ. ಗಡಾನ್ ಬಂದ್ಬಿಡು. ಅವರು ಕಳ್ಸಲಕ್ಕ? ಅವರು ಅವರು ಅಲ್ಲ ಕತ್ತಿಯಲ್ಲೇ. ನಿನ್ ಕತ್ತಿ ನೋಡಿದ್ರೆ ಪರ್ಮನೆಂಟ್ ಆಗಿ ಅಲ್ಲೇ ಇರುವಂಗ ಕಾಣ್ತೈತಿ. ಹಾ, ಅದೇ ತರಾನೇ. ಆದ್ರೆ ಬರಕ್ಕಾಗಲ್ಲ. ಏನಮ್ಮ? ಅಕ್ಕ ಊರಿಗೆ ಬಂದ್ಬಿಡು ಅಂತ ಹೇಳ್ತಿದ್ದಾರೆ. ಒಳ್ಳೆ ಹುಡುಗಿ ನೀನು, ಕೊಡಿಲ್ಲ ನಾನು ಮಾತಾಡ್ತೀನಿ. ಹಲೋ, ನಾನಾ? ಕೃಷ್ಣ ಕೆಲಸ ಮಾಡ್ತಿದ್ದಾರಲ್ಲ, ಕಂಪ್ನಿ ಓನರ್. ಏನಮ್ಮ, ನಿಮ್ಮ ಮಕ್ಕಳಿಗೆ ಕಿವುಡ? ಯಾಕ ಹೇಳ್ತಿದ್ದೀರಾ? ಬಲ್ಲ ಎಡವಟ್ಟಾಗಿ ಮಾತಾಡ್ತಿದ್ದಾರೆ, ನೀನೇ ಮಾತಾಡ್ಕೊಮ್ಮ. ಅಕ್ಕ, ಯಾವನೇ ಅವನು? ಅವರೇ ಹೇಳಿದ್ರಲ್ಲ. ಅಯ್ಯ ನಮ್ಮವ್ವ, ನೀನು ಓನರ್ ಹತ್ರ ಸೆಟಪ್ ಆಗಿದ್ಯೋ, ಬ್ರೋಕರ್ ಹತ್ರ ಸೆಟಪ್ ಆಗಿದ್ಯೋ, ನಾನು ಅಲ್ಲಿಗೆ ಬರೋವರೆಗೂ ನನ್ನ ಅನುಮಾನ ತೀರಂಗಿಲ್ ಬಿಡು. ಎಲ್ಲ ವಿವರವಾಗಿ ಕಾಗದದಲ್ಲಿ ಬರ್ತಿದ್ದೀನಿ. ಅಯ್ಯ ನಮ್ಮವ್ವ, ಹೆಂಗಾರ ಆಗ್ಲಿ ನಿನ್ ಅಡ್ರೆಸ್ ಹೇಳು, ನಾನೇ ಬರ್ತೀನಿ. ಅದು ಕಾಗದದಲ್ಲಿ ಬರ್ತಿದ್ದೀನಿ. ಸಂಜೆ ಬೇಗ ಬಂದ್ಬಿಡ್ರಿ. ಆಯ್ತು. ನಾನು ಏನೋ ಅನ್ಕೊಂಡಿದ್ದೆ, ನೀನ್ ಹೆಸರು ತಕ್ಕಂತೆ ಒಂಥರ ಗೋಲ್ಮಾಲ್ ಕೃಷ್ಣ, ಆ ಕಡೆ ಸಂಧ್ಯಮ್ಮ, ಈ ಕಡೆ ರಾಧಮ್ಮ. ನೋಡು, ಇಲ್ಲಿ ನೋಡಿದ್ದೀನಾ, ಇಲ್ಲೇ ಮರ್ತು ಬಿಡು. ಇಲ್ಲಿ ನೋಡಿದ್ದೇನೋ ಮರ್ತ್ಬಿಟ್ಟೆ, ನಿಮ್ ಕೃಷ್ಣಲೀಲೆ ಆಟದಲ್ಲಿ ನನ್ ಗೋಗ್ಲನ್ನೇ ಮರ್ತ್ಬಿಟ್ಟಮ್ಮ. ಇಂಥ ಹೊತ್ತಿನಲ್ಲಿ ಸಮಾಧಾನವಾಗಿರ್ಬೇಕು, ಧೈರ್ಯವಾಗಿರು. ಏನ್ ಗೌರಿ, ಮಗು ಸಿಕ್ಕಾಪಟ್ಟೆ ಹೇಳ್ತಾ ಇದೆ. ಅವ್ರ ಅಕ್ಕಂಗ್ ಹುಷಾರಿಲ್ವಂತೆ, ಊರ್ಗೋ ಹೊರಟು ನಿಂತಿದ್ದಾಳೆ. ಅಯ್ಯೋ ಪಾಪ, ಕ್ಯಾನ್ಸರ್ ಏನೋ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಬೇಡ ಬೇಡ ಸರ್, ಅಂತ ದೊಡ್ಡ ರೋಗ ಏನೂ ಅಲ್ಲ ಸರ್, ಮಾನಸಿಕ ಕಾಯಿಲೆ ಅಷ್ಟೇ. ನಾನು ಕಳ್ಸಿಬಿಟ್ಟು ಬರ್ತೀನಿ, ನಾನು ಆಟೋ ತಗೊಂಡ್ ಬರ್ತೀನಿ, ರೆಡಿ ಆಗಿರು. ಸಂಧ್ಯಾ, ನೀನ್ ಒಳಗೆ ಹೋಗಮ್ಮ, ಹೋಗು. ರೀ, ನೀವು ಬೇಗ ಸ್ನಾನ ಮುಗಿಸಿ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡ್ತು. ಬೇಗ ಬಂದ್ಬಿಡು. ಜೋಪಾನಪ್ಪ. ಅಯ್ಯ ನಮ್ಮವ್ವ, ನನ್ ತಂಗಿ ದೊಡ್ಡ ಸಮಿನ ಬಲಿ ಹಾಕೊಂಡಾಳ. ಯವ್ವ ಎಂಥ ಚಲೋ ಐತ್ ಮನಿ. ಮನಿ ಅಂದ್ರ ಮೈಸೂರು ಅರಮನೆ ಇದ್ದಂಗ ಐತಿ. ಅದಕ್ಕ ಇಷ್ಟು ದಿವಸ ಆದ್ರೂ ನಮ್ಮೂರ್ ಕಡೆ ತಲೆನೇ ಹಾಕಿಲ್ಲಕಿ. ಯವ್ವ ಎಂಥ ಚಲೋ ಐತ್ ಮನಿ. ಆದ್ರ ಒಬ್ರು ಕಾಣ್ತಾನೆ ಇಲ್ವಲ್ಲ, ಮುಂದಿನ ಬಾಗ್ಲು ಹಂಗ ತೆಗ್ದ ಐತಿ. ನಮ್ ಸಂಧ್ಯಾ ಚಲೋ ಮನಿನ ಹಿಡ್ದಾಳ, ಆದ್ರ ಹಿಂಗ್ ಬಾಗ್ಲು ತೆಗ್ದು ಹೋದ್ರ ಯಾರಾದ್ರೂ ಕಳ್ಳರು ಗಿಡ್ರು ಬಂದ್ರು ಏನ ಯವ್ವ ಗತಿ? ಲೇ, ಅದೇನೇ ಅಲ್ಲೇ ನಿಂತ್ಕೊಂಡ್ ಬಡ್ಕೋತಾ ಇದ್ದೀಯಾ, ಬಂದ್ ಬೆಂತಿಕ್ ಬರ್ದೇನೆ. ಯವ್ವ ನಮ್ಮ ಇದ ಇರ್ಬೇಕು, ಯಾಕ್ ತಿಕ್ಬಾರ್ದು? ಪಾಪ ಅವನ ಒಂಟಿಯಾಗಿ ಬಿಟ್ಟು ಹೋಗೇಳಲ್ಲ ನಮ್ ಸಂಧ್ಯಾ, ಪರವಾಗಿಲ್ಲ ಬಿಡು. ಸೋಪ್ ತಗ. ಯವ್ವ ಬೆನ್ ಎಂತ ಚಲೋ ಐತಿ. ಏನಿದು, ಯಾವ್ದೋ ಟೋನ್ ಬೇರೆ ಇದ್ದಂಗಿದೆ. ಬೆಂತಿಕ್ಕಿದ ವಿಚಾರ ನೀನೆಲ್ಲೂ ಹೇಳ್ಬೇಡವ್ವ, ನನ್ನ ಹೆಂಡತಿಗೆ ಗೊತ್ತಾದ್ರೆ ಲಬಲ ಬಂದು ಬಾಯ್ ಬಿಡ್ಕೊಂಡ್ಬಿಡ್ತಾಳೆ. ತಂಗಿ ಚಲೋ ಮನೆನೇ ಹಿಡಿದಿದ್ದಿ, ನನಗೂ ನಿಂತಾನೆ ಮನೆ ಹಚ್ಕೊಟ್ಬಿಡು, ತಣ್ಣಗಿರ್ತೀನಿ. ಸಂಧ್ಯಾ, ಯಾರಿವ್ರು? ಇವ್ರು ನಮ್ಮ ಅಕ್ಕ. ಓಹೋ, ಹುಷಾರಿಲ್ಲ ಅಂತ ಹೇಳಿದ್ಯಲ್ಲ, ಇವ್ರಿಗೇನಾ? ಹೌದು. ಹೂನಾ ಯವ್ವ, ನನ್ ತಂಗಿ ಊರ್ ಬಿಟ್ ಬಂದು ಬಹಳ ದಿನ ಆತು, ನನಗಂತೂ ಈಗಿನ ಒಂದ್ ದಿನ ಬಿಟ್ಟಿರಕ್ ಆಗಣಿಲ್ಲ. ಕನಸ್ನಾಗೂ ಅಕ್ಕಿನೇ ಬರಕ್ ಹತ್ತಿದ್ಲು, ಅದ ಕೊರಗ್ ಹಚ್ಕೊಂಡು ಜ್ವರ ಬಂದಂಗ ಆತು. ಅದಕ್ಕ ಹೆಂಗಾರ ಆಗ್ಲಿ ನೋಡ್ಕೊಂಡೇ ಹೋಗೋಣ ಅಂತ ಬಂದೆ. ನಿಮ್ ಧಾರವಾಡನ? ಅಲ್ಲ ಯವ್ವ, ಧಾರವಾಡ ಅಂತಕ ನರಗುಂದ. ನಿಮಗ್ ಹುಷಾರಿಲ್ಲ ಅಂತ ಗಾಬರಿಯಾಗಿ ಸಂಧ್ಯಾನ ಊರಿಗೆ ಕಳ್ಸೋಕೆ ಆಟೋ ತರಕ್ಕೆ ಅಂತ ಹೋದ್ ಕೃಷ್ಣ. ನಡಿ ಆಟೋ ಬಂತು. ನಿನ್ನ ಸೂಟ್ ಕೇಸ್ ಅಲ್ಲಿ. ಸೂಟ್ ಕೇಸ್ ಯಾಕೆ? ನಮ್ಮ ಅಕ್ಕ ಇಲ್ಲೇ ಬಂದ್ಬಿಟ್ಲು. ಹೌದು ಕೃಷ್ಣ, ಆಟೋನ್ ಕಳ್ಸ್ಬಿಡು. ಅಯ್ಯ ಎಂತ ಬೇಷ್ ಅದಿಯಲ್ಲ ವೈದಾ, ಚಲೋ ಅದಿಯಾ? ನಾನ್ ಚಲೋ ಇದ್ದೀನಿ, ಅದಕ್ಕೆ ಚಲೋ ಚಲೋ ಅಂತ ಹೇಳ್ತಾ ಇದ್ದೆ. ಅಕ್ಕ ಇವ್ರು ಗೌರಿ ಅಂತ, ಪ್ರಾಪರೇಟರ್ ಹೆಂಡತಿ. ಪ್ರಾಪರೇಟರ್ ಅಂದ್ರೆ?
ನಾನೇ. ಏನಮ್ಮ ನೀವು ಪ್ರಯಾಣ ಮಾಡಿ ತುಂಬಾ ಸುಸ್ತಾಗೋಗ್ಬಿಟ್ಟಿದ್ದೀರಾ, ಆಮೇಲೆ ಮಾತಾಡ ಗೌರಿ. ಕರ್ಕೊಂಡು ಕರ್ಕೊಂಡು ಏನೇ ಕೃಷ್ಣ ಸರ್, ನಿನ್ ಹೆಂಡತಿ ಅಕ್ಕನಿಗೆ ಪ್ರತಿದಿನ ಯಾರ್ದಾದ್ರೂ ಬೆಂತಿಕ್ಕೋ ಅಭ್ಯಾಸ ಇದೆಯಾ? ಯಾಕೆ ಸರ್ ಕೇಳ್ತಿದ್ದೀರಾ? ಏನಿಲ್ಲ, ಕ್ಯಾಶುಲ್ ಗಳು ಮುಖ ನೋಡಿದ್ರಂಗನ್ನ ಪ್ರಪಂಚದಲ್ಲಿ ಏನೇನು ಅದ್ಭುತಗಳನ್ನೆಲ್ಲ ಕೇಳಿದ್ನಲ್ಲ, ಇದನ್ನ ಕೇಳಿರ್ಲಿಲ್ಲ? ಪ್ರೀತಿಗೋಸ್ಕರ ತ್ಯಾಗ ಕೇಳಿದ್ದೆ, ಪ್ರಾಣ ಕೊಡೋದ್ ಕೇಳಿದ್ದೆ, ಸತಿಯೊಡನೆ ಸಹಗಮನ ಕೇಳಿದ್ದೆ, ತಾಜ್ ಮಹಲ್ ನೇ ಕಟ್ಸ್ಕೊಡೋದನ್ನ ಕೇಳಿದ್ದೆ, ಮನೇಲಿರೋ ಬಟ್ಟೆಗಳನ್ನ ಒಗೆಯೋದನ್ನ ಕೇಳಿರ್ಲಿಲ್ವಲ್ಲೇ? ಬಟ್ಟೆ ಒಗೆಯೋದು ಪ್ರೀತಿಗೆ ಚಿಂತೆ ಅಂತೆ, ಪಾತ್ರೆ ತೊಳೆಯೋದು ಪ್ರೇಮಕ್ಕೆ ನಿದರ್ಶನ ಅಂತೆ. ಯಾವ ಮುಟ್ಟಾಳ ನನ್ನ ಮಗನೇ ಇದನ್ನೆಲ್ಲ ನಿನ್ಗೆ ಹೇಳ್ಕೊಟ್ಟೆ? ಬರೀ ಹೇಳೋದಷ್ಟೇ ಅಲ್ಲ ರೀ, ನಮ್ ಕೃಷ್ಣ ಈ ಕೆಲ್ಸನೆಲ್ಲ ತಾನೇ ಮಾಡ್ತಾ ಇದ್ದಾನೆ. ಕೃಷ್ಣ ಕೃಷ್ಣ ಅಪ್ಪ ಕೃಷ್ಣ, ಏನೇ ಆ ದೊಡ್ಡ ಮನುಷ್ಯ, ನಿನಗಿರೋದಕ್ ಜಾಗ ಕೊಟ್ಟೆ, ಉಡೋದಕ್ ಬಟ್ಟೆ ಕೊಟ್ಟೆ, ತಿನ್ನೋದಕ್ ಅನ್ನ ಕೊಟ್ಟೆ, ಕೆಲ್ಸನು ಕೊಟ್ಟೆ, ನೀನ್ ನನಗೇನ್ ಕೊಟ್ಟೆ? ಎಂಟಿ ಬಟ್ಟೆ ಒಗ್ಯದ ರಾಸ್ಕಲ್. ನೀವ್ ಕೃಷ್ಣನ್ಗೇನಾದ್ರೂ ಅಂದ್ರೆ ನಾನ್ ತವ್ರ ಮನೆಗೆ ಹೊರಟೋಗ್ತೀನಿ. ಅಯ್ಯೋ ನಿನ್ ಕೃಷ್ಣನ್ಗೆ ಏನು ಅನ್ನಲ್ಲಮ್ಮ, ಬಹಳ ದೊಡ್ಡ ಮನುಷ್ಯ ಅವನು, ಬಟ್ಟೆ ಒಗಿಬೇಕಲ್ಲ ಇನ್ನೆಲ್ಲ. ಬರೀಲೇ ಇದಿಷ್ಟೇ ಅಲ್ಲ, ಈ ಬೆಡ್ಶೀಟ್ ಒಗಿತೀನಿ, ಇದನ್ನೂ ಒಗಿತೀನಿ, ಈ ದಿಂಬು ಒಗಿತೀನಿ, ಈ ಕರ್ಟನ್ ಒಗಿತೀನಿ, ನಿನ್ ಸೀರೆನೂ ಒಗಿತೀನಿ. ಹಾಗಲ್ಲ ರೀ ನೋಡಿ, ಅವನ ಹತ್ರ ತಿಳ್ಕೊಳ್ಳೋ ವಿಷಯ ಇನ್ನು ಬೇಕಾದಷ್ಟಿದೆ. ಕೃಷ್ಣ ಹತ್ರ ಪರಮಾತ್ಮ ತಿಳ್ಕೊಳ್ಳೋ ವಿಷಯ ಬಹಳಷ್ಟಿದೆ. ಕೃಷ್ಣ ನನ್ನ ಮಗನೇ, ಬಾ ನಿನ್ ಮಾಡ್ತೀನಿ. ಭವ ಅಕ್ಕ ಅಕ್ಕ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತು ಭಾವನ್ ಬರ್ತಡೇ ಅಲ್ವಾ, ಅದಕ್ಕೆ ವಿಶ್ ಮಾಡ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಅಯ್ಯಯ್ಯೋ ಅವ್ರ ಬರ್ತಡೇ ಅಲ್ವಾ, ನಾನ್ ಮರ್ತೆ ಬಿಟ್ಟಿದ್ದೆ. ಇದೇನಕ್ಕ ನೀನು ಭಾವನ್ ಬರ್ತಡೇ ಮರ್ತ್ಬಿಟ್ಯಾ? ಅವರು ಇವತ್ತು ನನ್ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ರು, ಅದ್ರಲ್ಲಿ ಎಲ್ಲ ಮರ್ತು ಬಿಟ್ಟೆ. ಸರಿ ಬಾಬಾ, ಎಲ್ಲಿ ಅವರು? ಮಾಡಿ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ. ಅಕ್ಕ ನೀನ್ ಇಲ್ಲಿದ್ಯಾ? ಭಾವ ಮಾಡಿ ಮೇಲೆ ಯಾರ ಹತ್ರ ಪ್ರೀತಿ ತೋರಿಸ್ತಾರೆ ಅಂತ ನಂಗೆ ಅರ್ಥವಾಗ್ಲಿಲ್ಲ. ಬಾ ತೋರಿಸ್ತೀನಿ ನೋಡಿ. ಏನಿದೆ ಗ್ರಹಚಾರವೋ ಕೃಷ್ಣ, ನನ್ನ ಮಗನೇ ಬಟ್ಟೆ ಒಗೆಯುವ ಕರ್ಮ. ಹ್ಯಾಪಿ ಬರ್ತ್ಡೇ ಭಾವ, ಹುಟ್ಟು ಹಬ್ಬದ ಶುಭಾಶಯ ಸರ್. ಗೌರಿ ಬಾಯ್. ಬೇರೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮಾಡಿ ಮೇಲೆ ಬಟ್ಟೆ ಒಗಿತಿದ್ರೆ ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ನೀವು ನನ್ನ ಎಷ್ಟು ಪ್ರೀತಿಸ್ತೀರಾ ಅನ್ನೋದು ಅವ್ರಿಗೂ ಗೊತ್ತಾಗ್ಲಿ ಅಂತ. ಕಳಿಸು ಕಳಿಸು. ಅಲ್ಲ ರೀ, ಅವ್ರ ಅಷ್ಟೊಂದು ವಿಶ್ವಾಸದಿಂದ ನಿಮಗೆ ಅಂತ ಹೂವಿನ ಬಗ್ಗೆ ತಂದಿದ್ದಾರೆ, ನೋಡ್ಬಿಟ್ಟು ಸುಮ್ನೆ ಇದ್ದೀರಲ್ಲ, ತಗೊಳ್ಳಿ. ನಾನು ಇಂಥದ್ದನ್ನೆಲ್ಲ ಎಂಟರ್ಟೈನ್ ಮಾಡೋದಿಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಪರವಾಗಿಲ್ಲ ತಗೊಳ್ರಿ. ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ವಿಷಯ ಗೊತ್ತಾ? ಏನು? ಬಟ್ಟೆ ಒಗೆಯೋದು ಪ್ರೇಮದ ಸಂಕೇತ, ಪಾತ್ರೆ ತೊಳೆಯೋದು ಪ್ರೀತಿಯ ನಿದರ್ಶನ. ಬಾಬಾ ದಯವಿಟ್ಟು ಈ ವಿಷಯನ ನನ್ನ ಹೆಂಡತಿ ಹತ್ರ ಹೇಳ್ಬೇಡ, ಅವಳು ಪದ್ಯ ಕೇಳೋಕ್ಕಾಗದೆ ನಾನು ಈಗಾಗಲೇ ಸಾಯ್ತಾ ಇದ್ದೀನಿ. ನೀನು ಈ ವಿಷಯ ಗೊತ್ತಾದ್ರೆ ಬಟ್ಟೆ ಒಗಿತಿರೋ ಇಲ್ವೋ ಅಂತ ನನ್ನನ್ನೇ ಬಟ್ಟೆ ತರ ಎತ್ತಿ ಎತ್ತಿ ಒಗೆದು ಬಿಡ್ತಾಳೆ ಅಷ್ಟೇ. ಸರಿ ಸರಿ ಸೀತಾಪತಿಗಳೇ ಸರ್, ಈ ವಿಚಾರವನ್ನ ತಾವು ಬೇರೆ ಯಾರ ಹತ್ರನು ಹೇಳಬಾರ್ದು. ಇಲ್ಲ ಸರ್. ಅದ್ ಸರಿ ರೀ, ಈ ಬರ್ತ್ಡೇಗೆ ನಾನು ಒಬ್ಬರನ್ನು ಕರೆಸಿಲ್ವಲ್ಲ, ನೀವ್ ಯಾಕೆ ಬಲವಂತವಾಗಿ ಸ್ಪೆಷಲ್ ಆಗಿ ಬಂದಿದ್ದೀರಿ? ಸ್ಪೆಷಲ್ ಲಕ್ಕಾಕ ಹೊಡೆಯೋದಕ್ಕ? ಆ ದುರುದ್ದೇಶದಿಂದ ಬರ್ಲಿಲ್ಲ ಸರ್, ಪ್ರಸಾದ್ ಅವರು ಬಹಳ ಬಲವಂತ ಮಾಡಿ ಕರೆದ್ರು, ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಕೋತಾರೋ ಅಂತ ಬಂದೆ ಸರ್. ಸರಿ ಸರ್, ನೀವ್ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ. ಬೇಡಿ ಬೇಡಿ, ವಿನಾಕಾರಣ ಆಪರೇಟರ್ ಮನಸ್ಸಿಗೆ ಬೇಜಾರು ಮಾಡಿಬಿಟ್ಟೆ. ನನ್ನ ಕಾಕ ಹಿಡಿಕೆ ಬಂದೆ ಅಂತ ತಪ್ಪು ತಿಳ್ಕೊಂಡ್ರು. ನಾ ಬರ್ತೀನಮ್ಮ. ಅಕ್ಕ ನಾನು ಬರ್ತೀನಕ್ಕ. ಭಾವ ಬಟ್ಟೆ ಒಗ್ದು ಓದು ಸುಸ್ತಾ ಇದ್ದಾರೆ, ಈ ಕಾಫಿನ ಅವ್ರಿಗೆ ಕೊಬ್ಬಿಡು. ಪ್ರಸಾದ್ ಅವ್ರಿ, ನಾನು ಕಾಫಿ ಕುಡಿಯಲ್ಲ ಅಂದಿದ್ದಕ್ಕೆ ಮೇಡಮ್ ಏನಾರು ಬೇಜಾರು ಮಾಡ್ಕೊಂಡ್ರ? ನನ್ ಕರ್ಮ ಲೋ, ಮದುವೆಗೆ ಹೋಗ್ಬೇಕಾದ್ರೆ ಬೆಕ್ಕನ್ನ ಕಂಕುಳ ಇಟ್ಕೊಂಡು ಹೋದಾಗೆ ನೀನ್ ಇಲ್ಲಿ ಕರ್ಕೊಂಡ್ ಬಂದಲ್ಲ, ನಿನ್ನಿಂದ ನಮ್ ಭಾವನು ಬೇಜಾರು ಮಾಡ್ಕೊಂಡ್ರು, ನಮ್ಮ ಅಕ್ಕನು ಬೇಜಾರು ಮಾಡ್ಕೊಂಡ್ರು. ನನ್ ಕರ್ಮ ನನ್ ಕರ್ಮ. ಅಯ್ಯೋ ನಿಮ್ ಮನಸ್ಸಿಗೂ ಬೇಜಾರಾಗೋಯ್ತಲ್ಲ. ಅಯ್ಯೋ ಏನ್ ಮಾಡ್ಲಿ, ಈ ವಿಚಾರ ನನ್ನ ಹೆಂಡತಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನನ್ನ ಹೆಂಡತಿ ಇನ್ನು ಊರಿಂದ ಬಂದಿಲ್ವೇ? ಬರಲ್ಲ ಕಣಯ್ಯ, ನಮ್ಮಪ್ಪನೇ ಬರಲ್ಲ ಕಣಯ್ಯ. ಅವಳು ಬಂದ್ರೆ ಅವಳ ತಲೆ ನೀನು ಹೀಗೆ ತಿಂತಿಯಲ್ಲ, ಅದಕ್ಕೆ ಅವಳು ಬರೋದೇ ಇಲ್ಲ. ಒಟ್ಟಿನಲ್ಲಿ ನಿನ್ನ ಕೈಯಲ್ಲಿ ನಾನ್ ಸಿಕ್ಕಾಕೊಂಡಲ್ಲ ನನ್ನ ಕರ್ಮ. ಅಯ್ಯೋ ಅಯ್ಯೋ, ವಿನಾಕಾರಣ ಇವ್ರ ಮನಸ್ಸಿಗೂ ಬೇಜಾರು ಮಾಡ್ಬಿಟ್ಟು. ಬಾರಯ್ಯ ಕೃಷ್ಣ, ಪರವಾಗಿಲ್ಲ ಬಾರಯ್ಯ. ಏನ್ ಹಾಗೆ ನೋಡ್ತಾ ಇದ್ದೀಯಾ?
ನಾವಿಬ್ರು ಒಂದೇ ತಟ್ಟೆಲಿ ಊಟ ಮಾಡ್ತಿದ್ದೀವಿ ಅಂತನಾ? ಇಲ್ಲ ಇಲ್ಲ, ನಮ್ದು ಗೌರಿ ಶಂಕರ ಅಂತ. ಸಿಂಗಲ್ ಬೋರ್ಡ್, ಸಿಂಗಲ್ ಪ್ಲೇಟ್, ಸಿಂಗಲ್ ಬೆಡ್. ಸುಮ್ಮನೆ ಇರಿ, ನಾಚ್ಕಾಗಲ್ವಾ ನಿಮ್ಗೆ? ಬಾ ಕೃಷ್ಣ, ನೀನು ಊಟ ಮಾಡ್ಬೇಡ. ಓ, ಮೂರು ಜನ ಒಂದೇ ಪ್ಲೇಟ್ ನಲ್ಲಿ ಯಾಕೆ ಊಟ ಮಾಡೋದಂತನಾ? ಆಯ್ತು, ನೀನ್ ಇದ್ದಾಬ್ರಲ್ಲಿ ಊಟ ಮಾಡ್ಕೋ, ಬಾ ಬಾ. ಬೇಡ ಸರ್, ನಂದು ಊಟ ಆಯ್ತು. ಅದ್ ಸರಿ, ರಾತ್ರಿನಲ್ಲಿ ಇದ್ದಕ್ಕಿದ್ದಕ್ಕೆ ನೀವು ಬಂದ್ಬಿಟ್ಟಲ್ಲ, ಏನು? ಏನಿಲ್ಲ, ಪರವಾಗಿಲ್ಲ, ಹೇಳಯ್ಯ. ಸರ್, ನನ್ನ ಹೆಂಡತಿ ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲ್ಲ. ನಾನು ಅಷ್ಟೇ, ಮಾತಿಗೆ ಬಂದ್ರೆ ಎಲ್ಲ ಹೆಂಗಸರು ಅಷ್ಟೇ. ಕರೆಕ್ಟ್ ಕರೆಕ್ಟ್. ನಾಳೆ ಒಂದ್ ದಿನದ ಮಟ್ಟಿಗೆ ಊರಿಗೆ ಹೋಗಿ ಬರ್ತೀನಿ ಸರ್. ನಿನ್ ಹೆಂಡತಿ ಹತ್ರ ನೀನ್ ಹೋಗಕ್ಕೆ ಇವ್ರನ್ನ ಯಾಕೆ ಹೇಳ್ಬೇಕು? ಇವರು ನಾಳೆ ರಜೆ ಕೊಡ್ಬೇಕಲ್ಲಮ್ಮ. ನಾಳೆ ಭಾನುವಾರ, ದೇಶಕ್ಕೆ ರಜಾ, ನಾನೇನ್ ಕೊಡೋದು? ಹೋಗೋದ. ನಾಳೆ ಭಾನುವಾರ ಅಂತ ಗೊತ್ತಿದ್ದಿದ್ರೆ ಇಷ್ಟೊತ್ತಿಗೆ ಊರಿಗೆ ಹರಡ್ನಾಗಿರ್ತಿದ್ದೆ ಸರ್. ಸಾರಿ ಸರ್, ನಾನ್ ಬರ್ತೀನಿ ಸರ್, ಬರ್ತೀನಿ ಮೇಡಮ್. ಕೃಷ್ಣ ಸರ್, ಸೋಮವಾರ ಬೆಳಿಗ್ಗೆ ಬೇಗ ಬಂದ್ಬಿಡು. ಆಯ್ತು, ಒಂದೇ ತಟ್ಟೆಲಿ ಊಟ ಮಾಡ್ಕೊಂಬಾ. ಹೆಂಡ್ತಿನ್ ನೋಡು ಅವಸರದಲ್ಲಿ.